ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಬವಾರಿಯಾ ಗ್ಯಾಂಗ್ನ ಬಗ್ಗೆ ಕೇಳಿರಬಹುದು ಖತರ್ನಾಕ್ ಗ್ಯಾಂಗ್ ಆಗಿರುವ ಇವರು ನಮ್ಮ ದಂಡುಪಾಳ್ಯ ಗ್ಯಾಂಗ್ನವರಂತೆ ಬಲು ಚಾಲಾಕಿಗಳು ಗುಂಪು ಗುಂಪಾಗಿ ಹೋಗುವ ಇವರನ್ನು ಇವರು ಮಾಡುವ ಅಪರಾಧಗಳನ್ನು ಕಂಡುಹಿಡಿಯುವುದೇ ತಲೆನೋವಾಗುತ್ತದೆ ಪಾತಕ ಲೋಕದಲ್ಲಿ ಇವರುಗಳ ಹೆಸರು ಕೇಳಿಬರುವುದೇ ಉತ್ತರ ಭಾರತದಲ್ಲಿ ರಾಜಸ್ಥಾನದ ಭರತ್ಪುರ್ ಮತ್ತು ಉತ್ತರ ಪ್ರದೇಶದ ಪಶ್ಚಿಮದ ಭಾಗದಲ್ಲಿ ಈ ಬವಾರಿಯಾ ಜನಾಂಗದವರು ಹೆಚ್ಚಾಗಿ ಕಂಡುಬರುತ್ತಾರೆ ಸ್ನೇಹಿತರೆ ಈ ಬವಾರಿಯಾ ಜನಗಳು ಮೂಲತಃ ಅಲೆಮಾರಿಗಳು ಇವರುಗಳಿಗೆ ಯಾವುದೇ ನೆಲೆಗಟ್ಟಿಲ್ಲ ಯಾವುದಾದರೂ ಊರಿನಲ್ಲಿ ಕೆಲವು ದಿನಗಳವರೆಗೆ ಇದ್ದು ನಂತರ ಅಲ್ಲಿಂದ ಎದ್ದು ಬೇರೆ ಊರುಗಳಿಗೆ ತೆರಳುತ್ತಾರೆ ಅಲ್ಲಿಯೂ ಅಷ್ಟೇ ಕೆಲ ಸಮಯದವರೆಗೆ ಇದ್ದು ಮತ್ತೆ ಮುಂದಕ್ಕೆ ಹೋಗುತ್ತಾರೆ ಹೀಗೆ ಅವರು ಒಂದು ಊರಿನಿಂದ ಎದ್ದು ಹೋಗಲು ಕಾರಣವೇ ಕ್ರೈಮ್ ಹೌದು ಪಾತಕ ಲೋಕದ ಜನಾಂಗವಾದ ಇವರು ಆ ಊರಿನಲ್ಲಿ ಒಂದು ಅಪರಾಧ ಮಾಡಿದ ನಂತರ ಅಲ್ಲಿಂದ ಗಪ್ಚುಪ್ಪಾಗಿ ಎದ್ದು ದೂರದ ಬೇರೆ ಊರಿಗೆ ಹೊರಡುತ್ತಾರೆ ಇವರು ಮಾಡುವ ಅಪರಾಧದಲ್ಲಿ ಯಾವುದೇ ಲೋಪದೋಷಗಳು ಇರುವುದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಕೊಲೆ ಮತ್ತು ದರೋಡೆಗಳನ್ನು ಮಾಡುತ್ತಾರೆ ಸ್ನೇಹಿತರೆ ಇವರು ಯಾವುದೇ ಊರಿನಲ್ಲಿ ಬೀಡುಬಿಟ್ಟ ಹಲವು ದಿನಗಳ ನಂತರ ಅಲ್ಲಿ ಅಪರಾಧ ಮಾಡುವ ಮುಂಚೆ ಇವರು ಒಂದು ಕ್ರಮವನ್ನು ಅನುಸರಿಸುತ್ತಾರೆ ನಿಜವಾಗಿ ಹೇಳಬೇಕೆಂದರೆ ಬವಾರಿಯಾ ಜನಾಂಗದವರು ತುಂಬಾ ದೈವಭಕ್ತರು ಇವರುಗಳು ಸದಾ ಪೂಜೆ ಪುನಸ್ಕಾರಗಳಲ್ಲಿಯೇ ಸಮಯ ಕಳೆಯುತ್ತಾರೆ ಅಪರಾಧ ಮಾಡುವ ಮುಂಚೆ ತಮ್ಮ ಕುಲದೇವಿಯ ಮುಂದೆ ಒಂದು ಕುರಿಯನ್ನು ಅವರು ತೆಗೆದುಕೊಂಡು ಹೋಗುತ್ತಾರೆ ಆ ಕುರಿಯು ದೇವಿಯ ಮಂದಿರದ ಒಳಗೆ ಮುಖ ಮಾಡಿ ನಡೆದರೆ ಮಾತ್ರ ಆ ದಿನ ಅವರು ಕ್ರೈಮ್ ಮಾಡಲು ಹೊರಡುತ್ತಾರೆ ಒಂದು ವೇಳೆ ಅದು ಬೇರೆ ದಿಕ್ಕಿಗೆ ಹೊರಟರೆ ಅವರು ಆ ದಿನ ಎಲ್ಲಿಗೂ ಹೊರಡುವುದಿಲ್ಲ ಅಂದರೆ ಆ ದಿನ ದೇವಿಯ ಆಶೀರ್ವಾದ ಅವರ ಮೇಲೆ ಇಲ್ಲ ಎಂದು ಅವರು ನಂಬುತ್ತಾರೆ ಹೀಗೆ ಪ್ರತಿದಿನ ಮಾಡಲಾರಂಭಿಸಿದಾಗ ಯಾವ ದಿನ ಕುರಿ ದೇವಿಯ ಗುಡಿಯ ಒಳಗಡೆ ಮುಖ ಮಾಡಿ ಅತ್ತ ಸಾಗುತ್ತದೆಯೋ ಆ ದಿನವೇ ಅವರು ಕ್ರೈಮ್ ಮಾಡಲು ಹೊರಡುತ್ತಾರೆ ಅದು ಕೂಡ ಕುರಿಯನ್ನು ದೇವಿಗೆ ಬಲಿ ಕೊಟ್ಟ ನಂತರ ಅಷ್ಟಕ್ಕೂ ಅವರು ಸುಮ್ಮನೆ ಹೊರಡುವುದಿಲ್ಲ ಅದಕ್ಕೂ ಮೊದಲೇ ಅವರು ಹಗಲು ಹೊತ್ತಿನಲ್ಲಿ ಊರು ಸುತ್ತಾಡುತ್ತಾ ಸಾಮಾನುಗಳನ್ನು ಮಾರುವ ನೆಪದಲ್ಲಿ ತಿರುಗಾಡುತ್ತಾ ಯಾವ ಮನೆಯನ್ನು ದರೋಡೆ ಮಾಡಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿರುತ್ತಾರೆ ಯಾವ ಮನೆ ಬೀದಿಯ ಕೊನೆಯಲ್ಲಿದೆ ಯಾವ ಮನೆಗೆ ತಾಗಿಕೊಂಡು ಮರಗಳಿವೆ ಇಂತಹ ಮನೆಗಳನ್ನೇ ಅವರು ಆಯ್ಕೆ ಮಾಡುತ್ತಾರೆ ಮರ ಹತ್ತಿ ಮನೆಯೊಳಗೆ ನುಸುಳುವುದರಲ್ಲಿ ಈ ಬವಾರಿಯಾಗಳು ಎಕ್ಸ್ಪರ್ಟ್ಗಳು ಇವರುಗಳು ತಮ್ಮ ಮನೆಯಿಂದ ಹೊರಡುವಾಗ ಮನೆಯ ಹೆಂಗಸರುಗಳು ಮಾತ್ರ ಮನೆಯಲ್ಲಿಯೇ ಉಳಿಯುತ್ತಾರೆ ಪೂಜೆಗಳನ್ನು ನೆರವೇರಿಸಿಕೊಂಡು ಇವರುಗಳು ಅವರ ದಾರಿ ಕಾಯುತ್ತಾರೆ ಈ ಬವಾರಿ ಗಂಡಸರು ಆ ದಿನ ಸಂಜೆಯೇ ಮನೆಯಿಂದ ಹೊರಡುತ್ತಾರೆ ಆದರೆ ನೇರವಾಗಿ ಆ ನಿರ್ಧರಿತ ಮನೆಯನ್ನು ಹೊಕ್ಕುವುದಿಲ್ಲ ಅವರೆಲ್ಲ ಹತ್ತಿರದ ಸಿನಿಮಾ ಮಂದಿರಕ್ಕೆ ಹೋಗುತ್ತಾರೆ ಮತ್ತು ಅಲ್ಲಿ ಈವ್ನಿಂಗ್ ಶೋ ಸಿನಿಮಾ ನೋಡುತ್ತಾರೆ ಸಿನಿಮಾ ಮುಗಿದ ನಂತರ ತಮ್ಮ ಟಾರ್ಗೆಟ್ ಇರುವ ಮನೆಯತ್ತ ಇವರೆಲ್ಲ ಹೊರಡುತ್ತಾರೆ ಸ್ನೇಹಿತರೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಮನೆಯಿಂದ ಹೊರಡುವಾಗ ಇವರುಗಳು ಯಾವುದೇ ಆಯುಧಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ ಆ ಮನೆಯಲ್ಲಿಯೇ ಸಿಗುವ ರಾಡ್ ಸುತ್ತಿಗೆ ಅಥವಾ ಕಟ್ಟಿಗೆ ಮುಂತಾದವುಗಳನ್ನು ಕ್ರೈಮ್ಗೆ ಬಳಸಿಕೊಳ್ಳುತ್ತಾರೆ ಆ ಮನೆಯ ಹತ್ತಿರವಿರುವ ಯಾವುದಾದರೊಂದು ಕತ್ತಲೆಯ ಅಜ್ಞಾತ ಸ್ಥಳವೊಂದಕ್ಕೆ ತೆರಳುವ ಇವರು ಅಲ್ಲಿ ತಮ್ಮ ಬಟ್ಟೆಯನ್ನೆಲ್ಲ ಕಳಚಿ ಕೇವಲ ಲಂಗೋಟಿಯಲ್ಲಿ ನಿಲ್ಲುತ್ತಾರೆ ನಂತರ ತಮ್ಮ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತಾರೆ ಎಣ್ಣೆ ಹಚ್ಚಿಕೊಳ್ಳುವ ಉದ್ದೇಶವೇನೆಂದರೆ ಯಾರಾದರೂ ಹಿಡಿಯಲು ಬಂದರೆ ಅವರ ಕೈಗೆ ಸಿಗದಂತೆ ಸುಲಭವಾಗಿ ಜಾರಿ ತಪ್ಪಿಸಿಕೊಳ್ಳಬಹುದು ಎಂಬುದು ಬವಾರಿಯಾಗಳ ಲೆಕ್ಕಾಚಾರ ಸ್ನೇಹಿತರೆ ಆ ನಂತರ ಮನೆಯನ್ನು ಹೊಕ್ಕಲು ಕೂಡ ಇವರಿಗೆ ಒಂದು ಷರತ್ತಿದೆ ಅದೇನೆಂದರೆ ಇವರು ಕೇವಲ ಹಣ ಮತ್ತು ಒಡವೆಯನ್ನು ಮಾತ್ರ ಕದಿಯಬೇಕೆಂಬುದು ಆ ಮನೆಯಲ್ಲಿ ಎಷ್ಟೇ ಬೆಲೆ ಬಾಳುವ ವಸ್ತುಗಳಿದ್ದರೂ ಅದಕ್ಕೆ ಕೈ ಹಾಕಬಾರದು ಕೇವಲ ಹಣ ಒಡವೆ ಮಾತ್ರ ಕದ್ದು ಹೊರಬರಬೇಕೆಂಬುದು ಅವರ ಷರತ್ತು ಆದರೆ ಈ ದಾರಿಯಲ್ಲಿ ಅಡ್ಡ ಬರುವ ಮನೆಯವರನ್ನು ಜೀವಂತವಾಗಿ ಬಿಡಲೇಬಾರದು ಎಂಬುದು ಕೂಡ ಅವರ ಇನ್ನೊಂದು ಷರತ್ತು ಅದರಲ್ಲೂ ಮನೆಯವರು ಹಣ ಒಡವೆಯನ್ನೆಲ್ಲ ಕೈಯಾರೆ ಕೊಟ್ಟರೂ ಕೂಡ ಅವರನ್ನು ಕೊಲ್ಲದೆ ಅಲ್ಲಿಂದ ಹೊರಡುವುದಿಲ್ಲ ಈ ಖತರ್ನಾಕ್ ಬವಾರಿಯಾಗಳು ತಮ್ಮ ದೇವಿಯನ್ನು ತೃಪ್ತಿಪಡಿಸಬೇಕಾದರೆ ಅವರನ್ನು ಕೊಲ್ಲಲೇಬೇಕೆಂಬುದು ಅವರ ನಂಬಿಕೆ ಆ ಮನೆಯಲ್ಲಿರುವ ಮಕ್ಕಳು ಮರಿಯನ್ನು ಕೂಡ ಅವರು ಪ್ರಾಣ ಹೋಗುವವರೆಗೂ ಬಡಿದು ಕೊಲ್ಲುತ್ತಾರೆ ಅವರು ಯಾರಾದರೂ ಜೀವಂತವಿದ್ದರೆ ಅಕ್ಕಪಕ್ಕದ ಮನೆಯವರನ್ನು ಕರೆಯಬಹುದು ಎಂಬ ಹೆದರಿಕೆಯು ಇವರಿಗಿರುತ್ತದೆ ಸ್ನೇಹಿತರೆ ಬವಾರಿಯಾ ಗ್ಯಾಂಗ್ನವರು ದರೋಡೆ ಮಾಡಿದ ಮನೆಯ ಬಗ್ಗೆ ಕೆಲವೊಮ್ಮೆ ಹಲವು ದಿನಗಳವರೆಗೂ ಯಾರಿಗೂ ತಿಳಿಯುತ್ತಿರಲಿಲ್ಲ ಈ ಮನೆಯಲ್ಲಿ ದರೋಡೆ ಕೊಲೆ ನಡೆದಿದೆ ಎಂದು ಅಕ್ಕಪಕ್ಕದಲ್ಲಿರುವವರಿಗೆ ತಿಳಿಯುವವರೆಗೆ ಬವಾರಿಯಾ ಗ್ಯಾಂಗ್ನವರು ಆ ಊರನ್ನೇ ಬಿಟ್ಟಿರುತ್ತಾರೆ ಅವರು ಯಾರು ಎಲ್ಲಿಂದ ಬಂದವರು ಎಂಬುದು ಆ ಊರಿನವರಿಗೆ ಗೊತ್ತೇ ಇರುವುದಿಲ್ಲ ಎಲ್ಲಿಗೆ ಹೊರಟು ಹೋದರು ಎಂಬುದು ಗೊತ್ತಾಗುವುದಿಲ್ಲ ಇವರ ಇನ್ನೊಂದು ನಂಬಿಕೆ ಏನೆಂದರೆ ಯಾವುದೇ ಮನೆಯಲ್ಲಿ ಕ್ರೈಮ್ ಮಾಡಿದ ನಂತರ
ಆ ಮನೆಯ ಒಳಗೆ ಸುತ್ತಲೂ ಇವರು ಮೂತ್ರ ಮಾಡುತ್ತಾರೆ ಮನೆಯನ್ನೆಲ್ಲ ಗಲೀಜು ಮಾಡಿ ಅಲ್ಲಿಂದ ಹೊರಡುವ ಇವರು ತಮ್ಮ ಮನೆಗೆ ಸೇರುವಾಗಲೂ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ ಒಂದು ವೇಳೆ ಅವರ ಗ್ಯಾಂಗ್ ನಿಂದ ಯಾರಾದರೂ ತಪ್ಪಿಸಿಕೊಂಡರೂ ಕೂಡ ಅವರಿಗೆ ವಿಚಿತ್ರ ಧ್ವನಿಯೊಂದರಿಂದ ಸಿಗ್ನಲ್ ನೀಡಿ ತಮ್ಮ ಜಾಗಕ್ಕೆ ಕರೆಸಿಕೊಳ್ಳುತ್ತಾರೆ ಎರಡಾಗಿದ್ದ ಗ್ಯಾಂಗ್ ಮತ್ತೆ ಒಂದಾಗಿ ಸೇರಿ ಮನೆಗೆ ಆಗಮಿಸುತ್ತಾರೆ ಅವರು ಬರುವವರೆಗೂ ಮನೆಯ ಹೆಂಗಸರು ಪೂಜೆ ಪುನಸ್ಕಾರಗಳಲ್ಲಿ ಸಮಯ ಕಳೆಯುತ್ತಾರೆ ಎಲ್ಲಾ ಗಂಡಸರು ಮನೆಯ ಒಳಹೊಕ್ಕ ನಂತರವೇ ಅವರ ಪೂಜೆಗಳು ನಿಲ್ಲುತ್ತವೆ ಸ್ನೇಹಿತರೆ ಈ ಬವಾರಿಯಗಳು ಕೆಲವೊಮ್ಮೆ ತಮಗೆ ಈ ಊರು ಸುರಕ್ಷಿತವೆಂದೆನಿಸಿದರೆ ಅಲ್ಲೇ ಇದ್ದು ಹಲವಾರು ದಿನಗಳ ನಂತರ ಅಲ್ಲೇ ಇನ್ನೊಂದು ಕ್ರೈಮ್ ಕೂಡ ಮಾಡುತ್ತಾರೆ ಉತ್ತರ ಭಾರತದ ದೆಹಲಿಯಲ್ಲಿ ಕೆಲ ವರ್ಷಗಳ ಹಿಂದೆ ಒಂದು ಮನೆಯಲ್ಲಿ ನಾಲ್ಕು ಜನರ ಹತ್ಯೆ ಮತ್ತು ದರೋಡೆ ನಡೆದಿತ್ತು ಕೆಲ ದಿನಗಳ ನಂತರ ಅಲ್ಲೇ ಇನ್ನೊಂದು ಮನೆಯಲ್ಲಿ ಮೂರು ಜನರ ಹತ್ಯೆ ಮತ್ತು ದರೋಡೆ ನಡೆಯುತ್ತದೆ ಬುಲಂದ್ ಶಹರ್ನಲ್ಲಿಯೂ ಈ ಬವಾರಿಯಾ ಗ್ಯಾಂಗ್ನ ಕೃತ್ಯಗಳು ನಡೆದಿದ್ದವು ಆದರೆ ಪೊಲೀಸರಿಗೆ ಇವುಗಳು ಬವಾರಿಯಾ ಗ್ಯಾಂಗ್ನ ಕೃತ್ಯ ಎಂದು ಅರಿವಾದರೂ ಕೂಡ ಅವರನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಅವರು ಎಲ್ಲಿ ಹೋಗುತ್ತಾರೆ ಎಲ್ಲಿ ಉಳಿಯುತ್ತಾರೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ರಾಜಸ್ಥಾನದ ಭರತ್ಪುರ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಇವರ ಠಿಕಾಣಿ ಇದ್ದರೂ ಕೂಡ ಅಲ್ಲಿಗೆ ಹೋದರೆ ಈ ಕೊಲೆಗಳನ್ನು ಮಾಡಿದವರು ಅಲ್ಲಿ ಇದ್ದಾರೆಯೇ ಇಲ್ಲವೇ ಎಂಬುದೇ ತಿಳಿಯುವುದಿಲ್ಲ ಈ ಬವಾರಿಯ ಜನಗಳು ಕೂಡ ಪೊಲೀಸರ ಬಳಿ ಏನನ್ನೂ ಬಾಯಿಬಿಡುವುದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಈ ಬವಾರಿಯ ಗ್ಯಾಂಗ್ ಉತ್ತರ ಭಾರತದಾದ್ಯಂತ ಹರಡಿಕೊಂಡು ಅಲ್ಲಲ್ಲಿ ಕ್ರೈಮ್ಗಳನ್ನು ಮಾಡುತ್ತದೆ ನಾವು ಮೊದಲು ಹೇಳಿದ ಕೆಲವು ಘಟನೆಗಳು ಮಾತ್ರವಲ್ಲ ದೇಶದಲ್ಲಿ ಹಲವಾರು ಕ್ರೈಮ್ಗಳನ್ನು ಇವರುಗಳು ನಡೆಸಿಕೊಂಡು ಬರುತ್ತಿದ್ದಾರೆ ಇವರು ಕೊಲೆ ಮಾಡುವ ವಿಧಾನಗಳಿಂದ ಬವಾರಿಯಾ ಗ್ಯಾಂಗ್ನವರೇ ಮಾಡಿದ್ದು ಎಂದು ಗೊತ್ತಾಗುತ್ತದೆಯಾದರೂ ಅವರನ್ನು ಹಿಡಿಯಲು ಮಾತ್ರ ಪೊಲೀಸರಿಗೆ ಸಾಧ್ಯವಾಗುವುದಿಲ್ಲ ಹಾಗಾದರೆ ಇವರು ಎಷ್ಟು ಸಮಯದಿಂದ ಕ್ರೈಮ್ಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಎಂದು ನೀವು ಕೇಳಬಹುದು ಸ್ನೇಹಿತರೆ ಇವರ ಇತಿಹಾಸ ನೋಡಿದರೆ 160 ವರ್ಷಗಳಷ್ಟು ಹಿಂದೆ ಹೋಗುತ್ತದೆ ಹೌದು ಸ್ನೇಹಿತರೆ ಭಾರತದ ಮೊತ್ತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು 1857 ರಲ್ಲಿ ಆಗ ನಡೆದ ದಂಗೆಯಲ್ಲಿ ದೇಶವಿಡಿ ಎದ್ದು ನಿಂತಿತ್ತು ಮುಂದಿನ 2 ವರ್ಷದವರೆಗೂ ದೇಶದಲ್ಲಿ ದಂಗೆ ಶಾಂತವಾಗಲಿಲ್ಲ ಬ್ರಿಟಿಷರ ವಿರುದ್ಧ ಭಾರತದ ಎಲ್ಲಾ ಜನರು ಜಾತಿ ಧರ್ಮ ಪಂಗಡವೆನ್ನದೆ ಹೋರಾಡಿದ್ದರು ಈ ದಂಗೆಯನ್ನು ಶಾಂತಪಡಿಸಲು ಬ್ರಿಟಿಷರು ಹರಸಾಹಸ ಪಡಬೇಕಾಯಿತು ಬ್ರಿಟಿಷರಿಗೆ ಈ ದಂಗೆಯಿಂದ ಬಹಳಷ್ಟು ನಷ್ಟ ಉಂಟಾಯಿತು ಮೊತ್ತ ಮೊದಲ ಬಾರಿಗೆ ಬ್ರಿಟಿಷರಿಗೆ ಭಾರತೀಯರು ಭಯ ಹುಟ್ಟಿಸಿದ ಸಮಯವಾಗಿತ್ತದು ಈ ಭಯದಿಂದ ಬ್ರಿಟಿಷರು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಮ್ಮ ದಿನಗಳು ಕಷ್ಟದಿಂದ ಕೂಡಿರಲಿವೆ ಎಂಬುದನ್ನು ಅರಿತು ಹೊಸ ಕಾನೂನುಗಳನ್ನು ಜಾರಿಗೆ ತರುವ ಯೋಚನೆ ಮಾಡುತ್ತಾರೆ ಈ ದಂಗೆಗಳಲ್ಲಿ ಪಾಲ್ಗೊಂಡ ಜನರುಗಳಲ್ಲಿ ಕೆಲವರ್ಗದ ಜನರೇ ಹೆಚ್ಚಾಗಿದ್ದರು ಬ್ರಿಟಿಷರು ಇವರುಗಳನ್ನೆಲ್ಲ ಹಿಡಿದು ಶಿಕ್ಷಿಸಲಾರಂಭಿಸುತ್ತಾರೆ ಮುಂದಿನ ದಿನಗಳಲ್ಲಿ ಇಂತಹ ದಂಗೆಗಳು ಮರುಕಳಿಸಬಾರದು ಎಂದು ಯೋಚಿಸಿದ ಬ್ರಿಟಿಷ್ ಅಧಿಕಾರಿಗಳು ದಂಗೆ ಏಳುವ ವ್ಯಕ್ತಿಗಳನ್ನು ಪಂಗಡಗಳನ್ನು ಗುರುತಿಸಲಾರಂಭಿಸುತ್ತಾರೆ ಅವರ ಮನೆ ಕೆಲಸ ಮುಂತಾದ ಮಾಹಿತಿಗಳನ್ನು ಸಂಗ್ರಹಿಸುತ್ತಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ನಮ್ಮ ಹತೋಟಿಯಲ್ಲಿ ಇರುತ್ತದೆ ಎಂದು ಬ್ರಿಟಿಷರ ಆಲೋಚನೆಯಾಗಿತ್ತು ಆದರೆ ಕೆಲವೊಂದು ಜನಾಂಗಗಳು ಪಂಗಡಗಳ ಬಗ್ಗೆ ಬ್ರಿಟಿಷರಿಗೆ ಮಾಹಿತಿ ಸಂಗ್ರಹಿಸಲಾಗಲೇ ಇಲ್ಲ ಯಾಕೆಂದರೆ ಅವರುಗಳಿಗೆಲ್ಲ ಶಾಶ್ವತವಾದ ಮನೆ ಇರಲೇ ಇಲ್ಲ ಯಾವುದೇ ಊರು ಕೂಡ ಅವರದಾಗಿರಲಿಲ್ಲ ಊರಿಂದ ಊರಿಗೆ ಅಲೆದಾಡುತ್ತಿರುವುದೇ ಅವರ ಕಾಯಕವಾಗಿತ್ತು ಇವರುಗಳೇ ಅಲೆಮಾರಿಗಳು ಒಂದೂರಿನಲ್ಲಿ ತುಂಬಾ ದಿನಗಳು ಡೇರೆ ಹಾಕಿ ವಾಸವಿದ್ದು ನಂತರ ಒಂದು ದಿನ ಎದ್ದು ತಮ್ಮಷ್ಟಕ್ಕೆ ಹೊರಟು ಇನ್ನಾವದ ಊರಿಗೆ ಹೋಗಿ ಅಲ್ಲಿ ಮತ್ತೆ ಡೇರೆ ಹಾಕುವುದು ಇವರುಗಳ ಅಭ್ಯಾಸವಾಗಿತ್ತು ಇಂತಹ ಹಲವಾರು ಪಂಗಡಗಳು ಭಾರತದಲ್ಲಿ ಇದ್ದವು ಇಂತಹ ಪಂಗಡಗಳನ್ನು ನಿಯಂತ್ರಣದಲ್ಲಿರಿಸಲು ಬ್ರಿಟಿಷರು 1871 ರಲ್ಲಿ ಕಾನೂನೊಂದನ್ನು ಜಾರಿಗೆ ತರುತ್ತಾರೆ ಅದುವೇ CTA ಅಂದರೆ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಈ ಆಕ್ಟ್ನ ಪ್ರಕಾರ ದೇಶದಲ್ಲಿರುವ ಎಲ್ಲಾ ಅಲೆಮಾರಿ ಜನರನ್ನು ಕ್ರಿಮಿನಲ್ ಎಂದು ವ್ಯಾಖ್ಯಾನಿಸಲಾಯಿತು ಇಂತಹ ಅಲೆಮಾರಿಗಳು ಎಲ್ಲಿ ಕಂಡರೂ ಅವರನ್ನು ಬಂಧಿಸಿ ಜೈಲಿಗೆ ತಳ್ಳಲಾಗುತ್ತಿತ್ತು ಅವರ ಮೇಲೆ ದೌರ್ಜನ್ಯ ಎಸಗಲಾಗುತ್ತಿತ್ತು ಇಂತಹ ಜಾತಿಗಳಲ್ಲಿಯೇ ಒಂದಾಗಿತ್ತು ಬವಾರಿಯಾ ಜಾತಿ ಈ ಪಂಗಡಗಳ ಜನರ ಮೇಲೂ ಬ್ರಿಟಿಷರು ದೌರ್ಜನ್ಯ ಎಸಗಲಾರಂಭಿಸುತ್ತಾರೆ ಸಿಕ್ಕ ಸಿಕ್ಕಲ್ಲಿ ಅರೆಸ್ಟ್ ಮಾಡುವುದು ಜೈಲಿಗೆ ತಳ್ಳಿ ಅತ್ಯಾಚಾರ ಅನಾಚಾರ ಮಾಡುವುದು ಮುಂದುವರಿಸಿದ್ದರು ಇದರಿಂದ ಬವಾರಿಯ ಜನರು ಹೆದರಿ ಗೌಪ್ಯವಾಗಿ ವಾಸಿಸಲಾರಂಭಿಸುತ್ತಾರೆ ಉತ್ತರ ಭಾರತದೆಲ್ಲೆಡೆ ಇದ್ದರೂ ಕೂಡ ಇವರುಗಳು ತಮ್ಮ ಇರುವಿಕೆಯನ್ನು ಗೊತ್ತಾಗದಂತೆ ವಾಸಿಸತೊಡಗುತ್ತಾರೆ ಒಂದು ಊರಿನಲ್ಲಿ ಇವರ ಬಗ್ಗೆ ತಿಳಿಯುತ್ತಿದ್ದಂತೆ ಅಲ್ಲಿಂದ ಡೇರೆಗಳನ್ನು ತೆಗೆದುಕೊಂಡು ದೂರದ ಬೇರೊಂದು ಊರಿಗೆ ಹೊರಡುತ್ತಾರೆ ಹೀಗೆ ಗುಪ್ತವಾಗಿ ವಾಸಿಸಲಾರಂಭಿಸಿದ್ದ ಬವಾರಿಯ ಜನಾಂಗದ ಬಗ್ಗೆ ಜನರಿಗೆ ಹೆಚ್ಚೇನೂ ತಿಳಿದಿರಲಿಲ್ಲ ಮುಂದೆ 1947 ರಲ್ಲಿ ಭಾರತ ಸ್ವತಂತ್ರವಾದಾಗ ಈ ಜಾತಿಗಳ ವಿರುದ್ಧ ಹೇರಲಾಗಿದ್ದ ಆ CTA ಆಕ್ಟ್ ಅನ್ನು ತೆಗೆದುಹಾಕಲಾಯಿತು ಸ್ನೇಹಿತರೆ ನಿಜವಾಗಿಯೂ ಈ ಬವಾರಿಯ ಜನಾಂಗದವರ ಮೂಲ ರಾಜಸ್ಥಾನದ ಚಿತ್ತೂರ್ಗಢ ಜಿಲ್ಲೆ ಅಲ್ಲಿಂದ
ಇವರು ಭರತ್ಪುರ್ ನಂತರ ಉತ್ತರ ಪ್ರದೇಶದಲ್ಲಿ ಹಂಚಿಹೋದರು ಆದರೆ ಅರೆಮಾರಿ ಜೀವನವನ್ನು ಮಾತ್ರ ಇವರು ಬಿಡಲಿಲ್ಲ ಮೊದಮೊದಲು ಸುಮ್ಮನಿದ್ದ ಈ ಪಂಗಡಗಳು ಕ್ರಮೇಣ ಅಪರಾಧ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಅಂದರೆ ಇವರಲ್ಲಿನ ಕೆಲವು ಗುಂಪುಗಳು ಮಾತ್ರ ಕ್ರೈಮ್ ಮಾಡಲು ಶುರು ಮಾಡುತ್ತವೆ ಇವರ ಅಡ್ವಾಂಟೇಜ್ ಏನಾಗಿತ್ತು ಎಂದರೆ ಯಾವುದೇ ಊರಿನಲ್ಲಿ ಇವರು ಶಾಶ್ವತವಾಗಿ ಠಿಕಾಣಿ ಹೊಡೆದೇ ಇರುವುದು ಅಷ್ಟೇ ಅಲ್ಲದೆ ಇವರು ಅಪರಾಧ ಮಾಡುವಾಗ ಅನುಸರಿಸುವ ನಿಯಮಗಳಿಂದ ಇವರು ಶಿಸ್ತಿನಿಂದ ಕ್ರೈಮ್ ನಡೆಸಿ ವಾಪಸಾಗುತ್ತಾರೆ ಇವರು ಕೇವಲ ಮನೆ ಮಾತ್ರವಲ್ಲದೆ ಹೈವೇನಲ್ಲಿ ಜನರನ್ನು ಲೂಟಿ ಮಾಡಿ ಕೊಂದ ಉದಾಹರಣೆಗಳು ಇವೆ ಧಾರ್ಮಿಕ ನಂಬಿಕೆಗಳನ್ನು ಬಲವಾಗಿ ನಂಬುತ್ತಿದ್ದ ಇವರು ದೇವಿಯ ಅಪ್ಪಣೆಯಾಗದೆ ಕ್ರೈಮ್ ಮಾಡಲು ಹೊರಡುತ್ತಿರಲಿಲ್ಲವೆಂಬುದೇ ಒಂದು ಸೋಜಿಗ ಕ್ರೈಮ್ ಎಂದರೆ ಇವರುಗಳಿಗೆ ಅದೊಂದು ಸಾಮಾನ್ಯ ಕೆಲಸವಿದ್ದಂತೆ ಆದರೆ ಅದನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸುತ್ತಿದ್ದರು ಈ ಖತರ್ನಾಕ್ ಬವಾರಿಯಾ ಗ್ಯಾಂಗ್ನ ಜನರು।